ಹತ್ತು ವರ್ಷದ ಪುಟಾಣಿ ಯೋಗಸನದ ಮೂಲಕ ಸತತ ಐದನೇ ಬಾರಿಗೆ ವಿಶ್ವ ದಾಖಲೆ ಬರೆದು ಕರಾವಳಿಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ ಹೌದು ಈ ಪುಟಾಣಿಗೆ ಇನ್ನೂ ಕೇವಲ ಹತ್ತು ವರ್ಷ ಈಗಾಗಲೇ ಸತತ ಐದನೇ ಬಾರಿಗೆ ವಿಶ್ವ ದಾಖಲೆ ಬರೆದು ಮೆಚ್ಚುಗೆ ಗಳಿಸಿದ್ದಾರೆ ಇದೀಗ ನೂರು ಮೀಟರನ್ನು ಒಂದು ನಿಮಿಷ ಹದಿನಾಲ್ಕು ಸೆಕೆಂಡ್ನಲ್ಲಿ ಕ್ರಮಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ತನುಶ್ರೀ ಪಿತ್ರೋಡಿ ಚಕ್ರಾಸನ ರೇಸ್ ಮಾಡುವ ಮೂಲಕ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಸಹಯೋಗದಲ್ಲಿ ಉಡುಪಿಯ ಉದ್ಯಾವರದಲ್ಲಿ ಆಯೋಜಿಸಲಾಗಿದ್ದ ಪ್ರದರ್ಶನದಲ್ಲಿ ಈ ಸಾಧನೆ ದಾಖಲೆಯಾಗಿದೆ ಈ ಹಿಂದೆ ಹಿಮಾಚಲ ಪ್ರದೇಶದ ಸಮೀಕ್ಷಾ ಡೋಗ್ರಾ ಮಾಡಿದ್ದ ಆರು ನಿಮಿಷದ ದಾಖಲೆಯನ್ನು ತನುಶ್ರೀ ಪಿತ್ರೋಡಿ ಮುರಿದಿದ್ದಾರೆ ತನುಶ್ರೀ ಈ ಹಿಂದೆ ನಾಲ್ಕು ವಿಶ್ವ ದಾಖಲೆ ಮಾಡಿ ಮೆಚ್ಚುಗೆ ಗಳಿಸಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ನೀರಾಲಂಬ ಪೂರ್ಣ ಚಕ್ರಾಸನವನ್ನು ಒಂದು ನಿಮಿಷದಲ್ಲಿ ಹತ್ತೊಂಬತ್ತು ಬಾರಿ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಎದೆಯ ಭಾಗ ಮತ್ತು ತಲೆಯನ್ನು ಸ್ಥಿರವಾಗಿರಿಸಿ ಉಳಿದ ಭಾಗವನ್ನು ಒಂದು ನಿಮಿಷ ನಲವತ್ತೆರಡು ಸೆಕೆಂಡ್ನಲ್ಲಿ ನಲವತ್ತೆರಡು ಬಾರಿ ತಿರುಗಿಸಿ ದಾಖಲೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಭಂಗಿಯನ್ನು ಮಾಡಿ ಹೊಸ ದಾಖಲೆ ನಿರ್ಮಿಸಿದ್ದರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧನುರಾಸನ ಭಂಗಿಯನ್ನು ಒಂದು ನಿಮಿಷ ನಲವತ್ತು ಸೆಕೆಂಡ್ನಲ್ಲಿ ತೊಂಬತ್ತಾರು ಬಾರಿ ಮಾಡಿ ಒಟ್ಟು ನಾಲ್ಕು ಬಾರಿ ವಿಶ್ವ ದಾಖಲೆಯನ್ನು ಮಾಡಿದ್ದು ಇದೀಗ ಚಕ್ರಾಸನ ರೇಸ್ ಮೂಲಕ ತಮ್ಮ ಐದನೇ ವಿಶ್ವ ದಾಖಲೆ ಮಾಡಿ ಸಾಧನೆಗೈದಿದ್ದಾರೆ